ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಹೂವಿನ ಮೆರವಣಿಗೆಯನ್ನು ಮಾಡ್ತಾರಂತೆ. ಬೆಂಗಳೂರು ವಿಮಾನ ನಿಲ್ದಾಣದಿಂದ ಹೂವಿನ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಬರುವಂತಹ ತಯಾರಿಯನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಡಿ ಕೆ ಶಿವಕುಮಾರ್ ಯಾವಾಗ ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಬೆಂಬಲಿಗರಿಗೆ ಏನಾದರೂ ಸಿಕ್ಕಿದೆಯಾ ಈಗಾಗಲೇ? ಅರವಿಂದ್, ಇದೀಗ ತಾನೇ ದೆಹಲಿಯ ಹೈಕೋರ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಜಾಮೀನನ್ನು ನೀಡಿರ್ತಕ್ಕಂತಹದ್ದು. ಹೀಗಾಗಿ ಜಾಮೀನು ಪ್ರಕ್ರಿಯೆಗಳೇನಿದ್ದಾವೆ ಅಂದರೆ 25 ಲಕ್ಷದ ಬಾಂಡ್ ಮತ್ತು ಇಬ್ಬರು ಸರ್ಕಾರಿ ನೌಕರರ ಒಂದು ಶ್ಯೂರಿಟಿಯನ್ನು ಕೊಡಬೇಕು. ಅದಾದ ನಂತರ ಆ ಷರತ್ತುಗಳನ್ನು ಪೂರೈಸಿದ ನಂತರ ಇವರಿಗೆ ಬೇಲ್ ಕಾಪಿ ಸಿಗುತ್ತೆ. ಅರವಿಂದ್, ಇವತ್ತು ಅಂದರೆ ಸಂಜೆ 7 ಗಂಟೆಯ ಒಳಗೆ ಕೋರ್ಟ್ನ ಅಮೀನ ಏನಿದ್ದಾರೆ ಅವರು ಬೇಲ್ ಕಾಪಿಯನ್ನು ತಿಹಾರ್ ಜೈಲಿನ ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಜೈಲಾಧಿಕಾರಿಗಳಿಗೆ 7 ಗಂಟೆಯ ಒಳಗೆ ಬೇಲ್ ಕಾಪಿ ನೀಡಿದ್ದೆ ಆದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಇವತ್ತೇ ರಿಲೀಸ್ ಆಗ್ತಾರೆ. ಅಂದರೆ 7 ಗಂಟೆಯ ನಂತರ ಇವರು ರಿಲೀಸ್ ಆದ ಮೇಲೆ ಆ ಜೈಲಿನ ಪ್ರಕ್ರಿಯೆಗಳು ಒಂದು 1/2 ಗಂಟೆ ಸಮಯ ಇಡುತ್ತೆ. ಅದು ಮುಗಿದಾದ ನಂತರ ದೆಹಲಿಗೆ ಬರ್ತಾರೆ. ಅಂದರೆ ದೆಹಲಿಯಲ್ಲಿ ಅವರು ತಮ್ಮ ನಿವಾಸಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಅದಾದ ನಂತರ ಇವತ್ತು ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಆಗಮಿಸ್ತಕ್ಕಂಥ ಸಾಧ್ಯತೆ ಇರತಕ್ಕಂತಹದ್ದು. ಹೀಗಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಡಿ ಕೆ ಶಿವಕುಮಾರ್ ಅವರ ಮನೆಯ ತನಕ ಡಿ ಕೆ ಶಿವಕುಮಾರ್ ಅವರನ್ನು ಮೆರವಣಿಗೆ ಮೂಲಕ ಅಂದರೆ ಹೂವಿನ ಪಲ್ಲಕ್ಕಿಯೊಂದಿಗೆ ಅವ್ರನ್ನ ಕರ್ಕೊಂಬರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಿರ್ತಕ್ಕಂತಹದ್ದು. ಅರವಿಂದ್. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.